ಗ್ರಾಮೀಣ ರಸ್ತೆಗಳ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್ ಉದ್ಘಾಟಿಸಿದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಿಂದ ಗ್ರಾಮೀಣ ರಸ್ತೆಗಳು ಸುಧಾರಣೆಗೊಂಡಿವೆ. ಹೀಗಾಗಿ ಗ್ರಾಮೀಣ ಭಾಗದ ಜನರ ಆರ್ಥಿಕ ಸಾಮಾಜಿಕ ಜೀವನ ಪ್ರಗತಿಯತ್ತ ಸಾಗುತ್ತಿದೆ ಎಂದು ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್ ಹೇಳಿದರು. ಅವರು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ನಿಮಿತ್ತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಚುಕ್ಕೋಡಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಗ್ರಾಮೀಣ ರಸ್ತೆಗಳ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ರಸ್ತೆಗಳ ನಿರ್ಮಾಣ ಮಾಡುವುದರಿಂದ ಗ್ರಾಮೀಣ ಭಾಗದ ಜನರ ಕೃಷಿ ಸಲಕರಣೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಅನುಕೂಲವಾಗುತ್ತದೆ. ರೈತಾಪಿ ತೋಟಪಟ್ಟಿ ಪ್ರದೇಶದಲ್ಲಿ ವಾಸಿಸುವ ಜನರು ನೇರವಾಗಿ ಜಿಲ್ಲಾ ರಸ್ತೆಗಳ ಸಂಪರ್ಕ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ನಿರ್ಮಾಣವಾಗಲು ಜನರ ಸಹಕಾರ ಅಗತ್ಯ. ಆದರೆ ಕೆಲವೊಂದು ಪ್ರದೇಶದಲ್ಲಿ ರಸ್ತೆಗಳಿಗೆ ಜಾಗ ಕೊಡುವುದಿಲ್ಲ. ಇದರಿಂದ ರಸ್ತೆಗಳ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗುತ್ತದೆ. ಈ ಹಿಂದೆ ಗ್ರಾಮ ವಾಸ್ತವ್ಯ ಮಾಡುವ ಸಂದರ್ಭದಲ್ಲಿ ರಸ್ತೆಗಳ ಬೇಡಿಕೆ ಜಾಸ್ತಿ ಜನ ಕೇಳುತ್ತಿದ್ದರು. ಆದರೆ ತಕರಾರು ತಂಟೆ ಅಷ್ಟೇ ಸಮಸ್ಯೆ ಎದ್ದು ಕಾಣುತ್ತಿತ್ತು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಯಾವ ಭಾಗದಲ್ಲಿ ರಸ್ತೆ ಬಗ್ಗೆ ತಕರಾರು ಬಂದರೆ ಮುಂದೆ ನಿಂತು ಪರಿಹಾರ ಕಲ್ಪಿಸಲು ಪ್ರಯತ್ನ ಮಾಡಬೇಕೆಂದು ತಿಳಿ ಹೇಳಿದರು. ಹೇಳಿದರು, ಐ ಥಿಂಕ್ ಈ PMGSA ರೋಡ್ ಈಗ ಏನ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಈ ತಾಲೂಕಲ್ಲಿ, ಅಲ್ಲಿ ಕೂಡ ಕೆಲವು ಕಡೆ ಲ್ಯಾಂಡ್ ಇಶ್ಯೂಸ್ ಎಲ್ಲ ಇದೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಇಂದ ನಂದು ಒಂದು ರಿಕ್ವೆಸ್ಟ್ ನಮ್ಮ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರಿಗೆ, ಎಲ್ಲಿ ಎಲ್ಲಿ ಈ ತರ ಸಮಸ್ಯೆ ಇದೆ, ವರ್ಕ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ತಾವೇ ಸ್ವಲ್ಪ ಮುಂದೆ ನಿಂತ್ಕೊಂಡು ಇದೆಲ್ಲ ಕನ್ವಿನ್ಸ್ ಮಾಡಬೇಕು ನಮ್ಮ ಜನರಿಗೆ. ಅನ್ನೆಸರ್ಲಿ ತಕರಾರು ಮಾಡಿ ಅದನ್ನು ಸ್ಟಾಪ್ ಮಾಡಿ ಅದು ಯಾರಿಗೂ ಉಪಯೋಗ ಆಗಲ್ಲ. ಸ್ವಲ್ಪ ಎಲ್ಲರೂ ಪಂಚಾಯತಿಯವರಿಗೆ ಕೂತ್ಕೊಂಡು ಜನ ಕನ್ವಿನ್ಸ್ ಮಾಡಿ ನಾವು ವರ್ಕ್ ಎಕ್ಸಿಕ್ಯೂಷನ್ ಟೈಮ್ಲಿ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮೋರ್ ಓವರ್ ಐ ಆಸ್ ಅಸಿಸ್ಟೆಂಟ್ ಕಮಿಷನರ್ ಐ ವಾಂಟ್ ಟು ಎಕ್ಸ್ಟೆಂಡ್ ಆಲ್ ಸಪೋರ್ಟ್. ಯಾವುದೋ ಒಂದು ವರ್ಕ್ ಎಕ್ಸಿಕ್ಯೂಷನ್ಲಿ ಇರಲಿ, ಅವ್ರು ಬೇರೆ ಯಾವುದು ಲೋಕಲ್ ಇಶ್ಯೂ ಇರಲಿ, ನಂದು ಒಂದು ಪ್ರಾಮಿಸ್ ಏನಂದರೆ ಐ ವಾಂಟ್ ಟು ರಿಕ್ವೆಸ್ಟ್ ದ ಲೋಕಲ್ ಆಫೀಸರ್ಸ್ ಟು ಡೈರೆಕ್ಟ್ಲಿ ಗೆಟ್ ಇನ್ ಟಚ್ ವಿತ್ ಮೀ. ಯಾವಾಗಲೂ ಏನು ಇಶ್ಯೂ ಇದ್ರೂ ಅಟ್ ಲೀಸ್ಟ್ ಅಕ್ರಾಸ್ ದೀಸ್ 5 ತಾಲೂಕಾಸ್, ನಂದು ಏನು 5 ತಾಲೂಕು ಏನು ಬರುತ್ತೆ, ಐ ಡೆಫಿನೆಟ್ಲಿ ಆನ್ ಪ್ರಯಾರಿಟಿ ಬೇಸಿಸ್ ಯಾವ ಡಿಪಾರ್ಟ್ಮೆಂಟ್ ಆಗಲಿ ಆರ್ ನಮ್ಮ ರೆವೆನ್ಯೂ ಆಫೀಸರ್ಸ್ ವಿಲ್ ಗೋ ಟು ದ ಸ್ಪಾಟ್ ಅಂಡ್ ರಿಸಾಲ್ವ್ ದ ಇಶ್ಯೂಸ್. ನಿವೃತ್ತ ಅಧೀಕ್ಷಕ ಅಭಿಯಂತರ BD ನಸಲಾಪುರೆ ಮಾತನಾಡಿ, ಗ್ರಾಮೀಣ ಸಂಪರ್ಕಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕಳೆದ ಡಿಸೆಂಬರ್ 2000 ಆರಂಭಿಸಲಾಗಿದೆ. ಗ್ರಾಮೀಣ ರಸ್ತೆಯ ಜಾಲದ ವಿಸ್ತರಣೆ, ಉನ್ನತೀಕರಣ ಮತ್ತು ಗ್ರಾಮೀಣ ಜನಸಂಖ್ಯೆಯ ಆದಾಯ ಮಟ್ಟದಲ್ಲಿ ಏರಿಕೆ, ಗ್ರಾಮೀಣ ರಸ್ತೆಗಳಲ್ಲಿ ಸಂಚಾರವು ವೇಗವಾಗಿ ಬೆಳವಣಿಗೆ ಕಾಣುತ್ತದೆ ಎಂದರು. ಕಾಮಗಾರಿಯ ಒಂದು ಪದ್ಧತಿ ಇತರ ರಸ್ತೆ ನಿರ್ಮಾಣಗಳಿಗೆ ಸ್ವಲ್ಪ ಹೊರತಾಗಿದೆ. ಅಂದರೆ ಇದರಲ್ಲಿ ಕ್ವಾಲಿಟಿ ಮಾನಿಟೋರಿಂಗ್ ಇರುತ್ತೆ, ಹಂತ ಹಂತದಲ್ಲಿ ಅದನ್ನು ಕ್ವಾಲಿಟಿ ಟೆಸ್ಟ್ ಆಗ್ತಾ ಇರ್ತದೆ. ಪ್ರತಿ ತಿಂಗಳ ಮೀಟಿಂಗ್ನಲ್ಲಿ ಕೇಂದ್ರ ಕಚೇರಿಯಲ್ಲಿ ಎಷ್ಟು ಟೆಸ್ಟ್ಗಳನ್ನು ಈ ರಸ್ತೆ ಮೇಲೆ ಮಾಡಲಾಗಿದೆ ಅನ್ನುವಂಥ ಒಂದು ಅಂಕಿಅಂಶಗಳನ್ನು ಕೂಡ ನಾವಲ್ಲಿ ಕೊಡಬೇಕಾಗ್ತದೆ. ಆಮೇಲೆ ಇದು ಎಲ್ಲ ಪಾರದರ್ಶಕತೆಯಿಂದ ಇರೋದ್ರಿಂದ ಯಾವುದಾದರೂ ಒಬ್ಬ ವ್ಯಕ್ತಿ ಈ ರಸ್ತೆಯಲ್ಲಿ ಏನಾದರೂ ಒಂದು ತಪ್ಪನ್ನು ಕಂಡುಹಿಡಿದ್ರೆ ನೇರವಾಗಿ ಅವನು ಕಂಪ್ಲೇಂಟನ್ನು ಮಾಡಿರ್ತಾನೆ. ಆ ಕಂಪ್ಲೇಂಟನ್ನು ಸ್ವೀಕರಿಸಿ ಅದಕ್ಕೆ ಉತ್ತರವನ್ನು 30 ದಿನಗಳ ಒಳಗೆ ಕೊಡಬೇಕು. ಅದು ಕೊಟ್ಟದ್ರ ಬಗ್ಗೆ ವರದಿಯನ್ನು ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಇದರಲ್ಲಿ. ಈ ಸಂದರ್ಭದಲ್ಲಿ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರ NC ಬಾಗಲಕೋಟ್ ಮಾತನಾಡಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಿಂದ ಉತ್ತಮ ಸಾರಿಗೆ ವ್ಯವಸ್ಥೆ, ಪಟ್ಟಣಗಳ ಸಂಪರ್ಕ ಸೇರಿದಂತೆ ಗ್ರಾಮೀಣ ಪ್ರದೇಶದ ಜನರ ಆರ್ಥಿಕ ಮಟ್ಟ ಸುಧಾರಿಸಲು ಸಹಕಾರಿಯಾಗಿದೆ ಎಂದರು. ಕೆಲವರು ರೋಡ್ಸ್ ಆರ್ ದಿ ಎಕನಾಮಿಕ್ ಲೈಫ್ ಲೈನ್ ಆಫ್ ದ ಕಂಟ್ರಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ರೋಡ್ಸ್ ಆರ್ ದ ವೇನ್ಸ್ ಲೈಕ್ ಎ ವೇನ್ಸ್ ದ ಬಾಡಿ ಅಂತ ಹೇಳ್ತಾರೆ. ಇದೆಲ್ಲವೂ ಸತ್ಯ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಿಂದ 1, 2 ಮತ್ತು 3 ಕುರಿತು ಸುಚಿತ್ರ ವಿವರಣೆ ನೀಡಿದರು. ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರ VS ಪಾಟೀಲ್ ಮಾತನಾಡಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಂದಾಜು ಪತ್ರಿಕೆ ತಯಾರಿಸುವ ಕುರಿತು ಮಾಹಿತಿ ನೀಡಿದರು. ಹಾಗೂ ಗ್ರಾಮಸ್ಥರು ಸಹಕಾರ ನೀಡಿದರೆ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ರಸ್ತೆ ನಿರ್ಮಾಣ ಮಾಡಲು ಸಾಧ್ಯ ಎಂದರು. ಮೂಲ
ಮುಂಬೈ ಟೆಕ್ ಪ್ಯಾಬ್ ಇಂಡಿಯಾ ಪಿ ಸಾಳ್ವೇಕರ್ ಈ ಸಂದರ್ಭದಲ್ಲಿ ಮಾತನಾಡಿದರು. ವೇದಿಕೆಯ ಮೇಲೆ ಬೆಳಗಾವಿ ಯೋಜನಾ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರ ಎಸ್ಎಂಇಟಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಎಸ್ಪಿ ವಲ್ಯಾಪುರ್ಕರ್, ಜಿಕೆ ಕುಲಕರ್ಣಿ, ಗುತ್ತಿಗೆದಾರ ವಿಜಯ ಮಾಂಜ್ರೇಕರ್ ಉಪಸ್ಥಿತರಿದ್ದರು. ಪ್ರವೀಣ್ ಪಾಟೀಲ್ ಸ್ವಾಗತಿಸಿದರು. ಸಹಾಯಕ ಅಭಿಯಂತರ ಆರ್ಬಿ ವರದಾಯಿ ವಂದಿಸಿದರು.